ಕ್ಕೂ ಕೂಡ ಪರದಾಟವನ್ನ ಮಾಡುವಂತ ಪರಿಸ್ಥಿತಿಯನ್ನ ಉಂಟು ಮಾಡಿರುವಂತದ್ದು ಹುಳಿಮಾವು ಕೆರೆ. ಹುಳಿಮಾವು ಜನ ಕೆರೆಯಲ್ಲಿ ಕೊಚ್ಚಿ ಹೋದಂತ ಸಾವಿರಾರು ಜನರ ನೆಮ್ಮದಿಯಲ್ಲಿ ಹುಳಿಮಾವು ಕೆರೆಯ ಕೋಡಿ ಯಾವಾಗ ಕಟ್ಟೆ ಹೊಡಿತೋ ಅವಾಗಿಂದ ಅಲ್ಲಿನ ಜನರ ಬಾಳೆ ಬೀದಿಗೆ ಬಿದ್ದಿರುವಂತದ್ದು. ಯಾಕೆಂದ್ರೆ ಎಲ್ಲಾ ಮನೆಗಳು ಆಲ್ಮೋಸ್ಟ್ 600-700 ಹೆಚ್ಚು ಮನೆಗಳು ನೀರು ನುಗ್ಗಿರುವಂತದ್ದು. ಆ ಮನೆಗಳಿಗೆ ಕಂಪ್ಲೀಟ್ ಆಗಿ ಕೆಸರು ತುಂಬಿಕೊಂಡಿದೆ. ಒಂದ್ ಕಡೆ ನೀರನ್ನ ಹೊರಗಾಕ್ಬೇಕಾ, ಕೆಸರನ್ನ ಹೊರಗಾಕ್ಬೇಕಾ, ಏನ್ ಮಾಡ್ಬೇಕು ಅನ್ನೋದೇ ಅಲ್ಲಿನ ಜನರಿಗೆ ಒಂದ್ ರೀತಿಯಾಗಿ ಹರಸಾಹಸ ಆಗ್ಬಿಟ್ಟಿರುವಂತದ್ದು. ಇನ್ನೊಂದ್ ಕಡೆ ಗಬ್ಬು ಆಸನೆ ಕೂಡ. ಸೊ ಹೀಗಾಗಿ ಯಾರೋ ಮಾಡಿದ ತಪ್ಪಿಗೆ ಇವರು ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಇದ್ರೂ ನೆಮ್ಮದಿಯಾಗಿ ಊಟ ಸೇರ್ತಾ ಇಲ್ಲ, ಗಬ್ಬೆದ್ದು ನಾರ್ತಾ ಇದೆ. ಹುಳಿಮಾವು ಮನೆಗಳು, ರಸ್ತೆಗಳು ದುರ್ವಾಸನೆಯಿಂದ ತುತ್ತು ಅನ್ನ ತಿನ್ನೋಕು ಕೂಡ ನೆಮ್ಮದಿ ಇಲ್ಲದಂತಾಗಿದೆ. ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಆದ್ರೆ ಕಷ್ಟ ಮಾತ್ರ ಕೇಳ್ತಾ ಇಲ್ಲ. ಸಾಂಕ್ರಾಮಿಕ ರೋಗಗಳು ಹರಡುವಂತ ಭಯದಲ್ಲಿ ಹುಳಿಮಾವು ಜನ ಇರುವಂತದ್ದು. ಯಾಕೆಂದ್ರೆ ಗಬ್ಬು ನಾರುವಂತ ವಾಸನೆ ಒಂದ್ ಕಡೆ, ಆದ್ರೆ ಕೊಳಚೆ ನೀರು ಕೆಸರೆಲ್ಲ ಮನೆ ಒಳಗೆ ತುಂಬಿಕೊಂಡಿದೆ. ಕೆರೆ ನೀರಲ್ಲಿ ಮುಳುಗಿವೆ 500 ಹೆಚ್ಚು ಮನೆಗಳು. 2000 ಮನೆ ಅಪಾರ್ಟ್ಮೆಂಟ್ಗೆ ಹಾನಿ ಕೂಡ ಆಗಿದೆ. ಸಂತ್ರಸ್ತರಿಗೆ ಬಿಬಿಎಂಪಿಯಿಂದ ತಿಂಡಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೊನ್ನೆ ರಾತ್ರಿ ಬಿಬಿಎಂಪಿ ವ್ಯವಸ್ಥೆಯನ್ನು ಮಾಡಿಕೊಡ್ತು. ಆದ್ರೆ ಮನೆಯೊಳಗೆ ಇರುವಂತ ಕೊಳಚೆ ನೀರು ಕೆಸರನ್ನ ಯಾರು ತೆಗೆಯೋದು ಅನ್ನೋದೇ ಈಗ ಪ್ರಶ್ನೆ ಆಗಿದೆ. ಈ ಒಂದು ಕೆರೆ ಕಟ್ಟೆ ಒಡೆದಂತ ಹಿನ್ನೆಲೆಯಲ್ಲಿ ಸುಮಾರು 600 ಹೆಚ್ಚು ಮನೆಗಳು ಈಗ ಆಲ್ರೆಡಿ ಜಲಾವೃತವಾಗಿದ್ವು. ಇವಾಗ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಎಡಭಾಗದ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಹೊರಗಡೆ ಯಾವ ರೀತಿಯಾಗಿ ಕೆಸರು ಗದ್ದೆ ತರ ಆಗಿದೆ ಮನೆಯ ಮುಂಭಾಗ ಅಂತ. ಕೇವಲ ಮನೆಯ ಮುಂಭಾಗ ಮಾತ್ರ ಅಲ್ಲ, ಮನೆಯ ಒಳಗಡೆನೂ ಕೂಡ ಕಂಪ್ಲೀಟ್ ಆಗಿ ಕೆಸರುಮಯವಾಗಿದೆ. ಇನ್ನೊಂದ್ ಕಡೆ ಬಲಭಾಗದ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಆ ಮನೆಗಳಲ್ಲಿ ಇದ್ದಂತಹ ಜನರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ. ಅವರಿಗೆ ಆಶ್ರಯವನ್ನ ಕಲ್ಪಿಸಿಕೊಡಲಾಗಿರುವಂತದ್ದು. ಅವರೆಲ್ಲರೂ ಒಂದ್ ಕಡೆ ಕಲ್ಯಾಣ ಮಂಟಪ, ಇನ್ನು ಒಂದ್ ಕಡೆ ಟೆನಿಸ್ ಕೋರ್ಟ್, ಇನ್ನು ಒಂದ್ ಕಡೆ ಗುರುದ್ವಾರ, ಈ ರೀತಿಯಾಗಿ ಅವರು ಆಶ್ರಯವನ್ನ ಪಡೆದುಕೊಂಡಿರುವಂತದ್ದು. ನಿನ್ನೆನೂ ಕೂಡ ಅಷ್ಟೇ, ನಿನ್ನೆನೂ ಕೂಡ ಅವರು ಬೇರೆ ಕಡೆ ವಾಸವನ್ನ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆ ಒಂದು ಅವಾಂತರ ಏನ್ ಸೃಷ್ಟಿಯಾಗಿತ್ತು, ಆ ಅವಾಂತರದಿಂದ ಸಾಕಷ್ಟು ಜನ ಬೀದಿ ಪಾಲಾಗಿದ್ದಾರೆ. ಸರ್, ನಿಮ್ಗೆ ನಿನ್ನೆಯಿಂದಲೂ ಕೂಡ ತೋರಿಸ್ತಾ ಇದೆ ನ್ಯೂಸ್ 18 ಕನ್ನಡ, ಏನಾಯ್ತು, ಯಾರು ಇದಕ್ಕೆ ಕಾರಣ ಅನ್ನೋದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಗೆ ನೀಡ್ತಾ ಇದೀವಿ. ಇವತ್ತು ಕೂಡ ನಮ್ಮ ಪ್ರತಿನಿಧಿ ಆ ಒಂದು ಜಾಗ ಯಾವ ರೀತಿಯಾಗಿದೆ, ಇನ್ನು ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ. ನಮ್ಮ ಪ್ರತಿನಿಧಿ ಮಂಜು ಆರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಹೇಗಿದೆ ಪರಿಸ್ಥಿತಿ ಈಗ ಅಲ್ಲಿ? ಖಂಡಿತ ಪೃಥ್ವಿ, ಹುಳಿಮಾವಿನ ಕೃಷ್ಣ ಲೇಔಟ್ನ ನಿವಾಸಿಗಳು ಅಕ್ಷರಶಃ ನರಕವನ್ನು ನೋಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಈ ಒಂದು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಇದೇ ಒಂದು ಮಾರ್ಗವಾಗಿ ಒಂದು ನೀರು ಸರಾಗವಾಗಿ ಹರಿದಿದೆ, ಜೊತೆಗೆ ರಸ್ತೆ ಕಂಪ್ಲೀಟ್ ಆಗಿ ಹದಗೆಟ್ಟೋಗಿದೆ. ಜೊತೆಗೆ ನೀರು ಕೂಡ ನೀವು ನೋಡ್ತಾ ಇರ್ಬೋದು ಮನೆಯ ಮುಂಭಾಗದಲ್ಲಿ, ಕೇವಲ ಮನೆ ಬಾಗಿಲಿಗೂ ಆ ಒಂದು ರಸ್ತೆಗೂ ಏನು ಡಿಫ್ರೆನ್ಸ್ ಇಲ್ಲ. ಆ ಒಂದು ಮನೆಯ ಮುಂಭಾಗದಲ್ಲಿ ನೀರು ನಿಂತಿರೋದ್ರಿಂದ ಸಾಂಕ್ರಾಮಿಕ ರೋಗಗಳು ಎಲ್ಲಿ ಬರುತ್ತೋ, ಮನೆಯಲ್ಲಿರುವಂತಹ ಮಕ್ಕಳಿಗೆ ನಮ್ಗೆ ಯಾವ ರೀತಿಯಂತಹ ಒಂದು ರೋಗಗಳು ಬರುತ್ತೋ ಅನ್ನುವಂತ ಒಂದು ಆತಂಕದಲ್ಲಿ ಇದ್ದಾರೆ ಜನ. ಜೊತೆಗೆ ನಿನ್ನೆಯಿಂದಲೂ ಕೂಡ ಅಷ್ಟೇ, ಊಟ ಕೂಡ ಇಲ್ಲದೆ ಈ ಒಂದು ಕೃಷ್ಣ ಲೇಔಟ್ನ ನಿವಾಸಿಗಳು ಪರತಪಿಸ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಒಂದೊತ್ತು ಬಂದು ಊಟ ಕೊಟ್ರೆ ಮತ್ತೊಂದು ಹೊತ್ತು ಬಂದು ಕೊಡ್ತಿಲ್ಲ. ಜೊತೆಗೆ ನಾವು ಏನ್ ಮಾಡ್ಬೇಕು, ಜೀವನ ಹೆಂಗ್ ಸಾಗಿಸ್ಬೇಕು, ಜೊತೆಗೆ ಮನೆಯಲ್ಲಿದ್ದಂತ ನೀರನ್ನೇನು ಇವತ್ತು ಹೊರಗಡೆ ಹಾಕಿದೀವಿ, ಆದ್ರೆ ಮನೆಯೆಲ್ಲ ಗಬ್ಬು ನಾರ್ತಾ ಇದೆ, ಜೊತೆಗೆ ಒಂದು ಕೊಳಚೆ ನೀರು ಸಹ ಮನೆಗೆ ಬಂದಿರೋದ್ರಿಂದ ಮುಂದೆ ಏನಾಗುತ್ತೋ ಅನ್ನುವಂತ ಆತಂಕ ಕೂಡ ಎದುರಾಗ್ತಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಯಾಕಂದ್ರೆ ನಿನ್ನೆಯಿಂದಲೂ ಕೂಡ ಅಷ್ಟೇ ಸಾಕಷ್ಟು ರೀತಿಯಂತ ತೊಂದರೆಗಳು ಪಡ್ತಿದ್ದಾರೆ. ಮನೆಯಲ್ಲಿದ್ದಂತ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಎಲ್ಲವೂ ಕೂಡ ಅಷ್ಟೇ ಕೊಚ್ಕೊಂಡೋಗಿದೆ. ಜೊತೆಗೆ ಅಧಿಕಾರಿಗಳು ಬಂದು ನೀವ್ ಏನ್ ಮಾಡ್ಕೊಂತಿದ್ದೀರಾ, ಜೀವನಾಂಶಕ್ಕೆ ಏನ್ ಮಾಡ್ಕೊಂತಿದ್ರಾ ಅಂತ ಯಾರು ಕೂಡ ಅಷ್ಟೇ ಕೇಳ್ತಿಲ್ಲ. ನಮ್ಮ ಪಾಡಿ ಇವತ್ತು ಅಕ್ಷರಶಃ ನರಕ ಆಗಿದೆ ಅನ್ನುವಂತ ಮಾತು ಹೇಳ್ತಿದ್ದಾರೆ. ಇಲ್ಲಿ ಸಾಕಷ್ಟು ಜನ ಕೂಡ ಅಷ್ಟೇ ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಮೇಡಮ್, ನಿನ್ನೆಯಿಂದ ಏನೆಲ್ಲ ರೀತಿಯ ತೊಂದರೆ ಆಗ್ತಿದೆ, ಮತ್ತೆ ನಿಮ್ಗೆ ಎಲ್ಲ ಖಾಲಿಯಾಗಿದೆ, ಫ್ರಿಜ್ ಇವೆಲ್ಲ ಏಟಾಗಿದೆ, ದಿನಸಿ ಎಲ್ಲ ಹೋಗಿದೆ, ಟಿವಿ ಶೋಕೇಸ್ ಎಲ್ಲ ಹೋಗಿದೆ ಸರ್, ಏನು ಯೂಜ್ ಎಲ್ಲ ಹೋಗಿದೆ, ಬಳೆ ನೀರೆಲ್ಲ ತುಂಬಕದು, ಊಟಕ್ಕಂತೂ ಏನು ಇಲ್ಲ, ವ್ಯವಸ್ಥೆ ಅಂತೂ ಏನು ಇಲ್ಲ, ಟ್ಯಾಬ್ಲೆಟ್ಸ್ ಅಂತೂ ಇಲ್ಲ, ಬಿದ್ದು ಪೇಷಂಟ್ ಆಗಿದೆ, ಕೈಯೆಲ್ಲ ಬಿದ್ದು ಏಟಾಗಿದೆ ಸರ್, ಏನಂತೂ ಯೂಜ್ ಇಲ್ಲ ನಮ್ಗೆ, ಎಲ್ಲ ಹೋಗಿದೆ ಸರ್, ದಿನಸಿ ಅಂತೂ ತಮಯ ಇಲ್ಲ ಸರ್.
ಮೇಡಮ್, ನಿಮ್ಮ ಮನೆಯಲ್ಲಿ ಏನಾದ್ರೂ ಇರುವಂತ ಅಕ್ಕಿ ಬೇಳೆ ಆಗಿರೆಲ್ಲ ಕೊಚ್ಕೊಂಡು ಹೋಗಿದೆ ಅಂದ್ರೆ ಅಧಿಕಾರಿಗಳು ಬಂದು ನಿನ್ನೆಯಿಂದ ಏನಾದ್ರೂ ನಿಮ್ಗೆ ಅಕ್ಕಿ ಬೇಳೆ ಕೊಡೋದಾಗಿರ್ಬೋದು ಅಥವಾ ಜೀವನಾಂಶಕ್ಕೆ ಏನಾದ್ರೂ ಕೊಡ್ತಿದ್ರೆ? ಏನೂ ಕೊಟ್ಟಿಲ್ಲ ಸರ್, ಯಾರು ಬಂದು ನೋಡಿಲ್ಲ, ನೋಡ್ಕೊಂಡ್ ಹಂಗೆ ಹೋದ್ರಷ್ಟೇ. ಏನು ಕೊಟ್ಟಿಲ್ಲ, ಏನು ಇಲ್ಲ, ಯಾರು ಇದುವರೆಗೂ ಯಾರು ಬಂದಿಲ್ಲ, ಎಲ್ಲ ಹಾಳಾಗೋಗಿತ್ತೆ. ಊಟ ಮಾತ್ರ ಒಂದ್ ಎರಡ್ ಸಲ ಕೊಟ್ಟರು, ಆಮೇಲೆ ಸ್ಟಾಪ್ ಮಾಡಿದ್ರು, ಮತ್ತೆ ಯಾರು ಬಂದು ನೋಡಿಲ್ಲ. ನಿಮ್ಮ ಮನೆಯಲ್ಲಿ ನೀರ್ ತುಂಬಿಕೊಂಡಿತ್ತು, ಎಲ್ಲ ಕ್ಲೀನ್ ಮಾಡಿದಿರ, ಈಗ ನೆಕ್ಸ್ಟ್ ಏನ್ ಆಗ್ತಿದ್ದು ನಿಮ್ಮ ಮನೆಯಲ್ಲಿ? ಈಗ ಯಾವ ರೀತಿ ಬುಕ್ಸೇ ಹಾಳಾಗಿದೆ, ಎಂಟನೇ ಕ್ಲಾಸ್ ಮಗ ಹೋಗ್ತಾನೆ, ಸ್ಕೂಲ್ ಬುಕ್ಸೇ ಹಾಳಾಗ್ಬಿಟ್ಟಿದೆ, ಒಂದು ಟಿವಿ ಬುಕ್ಸ್ ಎಲ್ಲ ಹಾಳಾಗಿದೆ, ಆಮೇಲೆ ಸ್ಪ್ಯಾನ್ ಗಿನ್ ಎಲ್ಲ ಹೋಗ್ಬಿಟ್ಟಿದೆ, ಏನು ಇಲ್ಲ ನಮ್ಮ ಮನೇಲಿ. ಹೋಗ್ತಾರ ಬುಕ್ಸ್ ಇದ್ರೆ ಹೋಗ್ತಾರೆ, ಇಲ್ಲ ಹೋಗ್ತಾ ಇಲ್ಲ. ಅಧಿಕಾರಿಗಳಿಗೆ ಈ ಒಂದು ವಿಚಾರ ತಿಳಿಸಿದ್ರ, ಮಕ್ಕಳ ಬುಕ್ಸ್ ಇಲ್ಲ, ಮಕ್ಕಳಿಗೆ ಬಟ್ಟೆ ಇಲ್ಲ, ಸ್ಕೂಲ್ ಹೋಗಕ್ ಆಗ್ತಿಲ್ಲ ಅನ್ನುವಂತ ಮಾತನ್ನ ಅಧಿಕಾರಿಗಳಿಗೆ ಹೇಳಿದ್ರೆ ಹೇಗೆ? ಇಲ್ಲ, ಯಾರು ಕೇಳಿಲ್ಲ, ಯಾರು ಕೇಳೇ ಇಲ್ವಲ್ಲ, ಕೇಳಿರ್ತಾರೆ ಹೇಳ್ತೀವಿ, ಕೇಳೇ ಇಲ್ಲ, ಯಾರು ಬಂದು ಕೇಳಿರ್ತಾರೆ ಏನಾಗಿದೆ ಎತ್ತ ಏನ್ ಕೇಳ್ತಾರೆ ಹೇಳ್ತೀವಿ, ಏನು ಕೇಳೇ ಇಲ್ಲ. ಅಂದ್ರೂ ನೋಡ್ಕೊಂಡು ಹೋದ್ರೆ ಅಷ್ಟೇ, ಯಾರು ಏನು ಕೇಳಿಲ್ಲ, ಏನಾಗಿತ್ತೆ ಏನು ಅಂತ ಯಾರು ಏನು ಕೇಳಿಲ್ಲ. ಪೃಥ್ವಿ, ಇಲ್ಲಿನ ಸ್ಥಳೀಯರು ಹೇಳುವಂತ ಅದು, ಅಧಿಕಾರಿಗಳು ಬಂದ್ರು ಕೂಡ ಅಷ್ಟೇ ನಮ್ಮ ಯಾವುದೇ ಮಾತಿಗೂ ಸ್ಪಂದನೆ ಕೊಡ್ತಿಲ್ಲ, ಬೇಕಾಬಿಟ್ಟಿಯಾದಂತೆ ಬರ್ತಾರೆ ಹೋಗ್ತಾರೆ ಹೊರತು ನಮ್ಮ ಯಾವುದೇ ಕಷ್ಟಗಳು ಕೂಡ ಅಷ್ಟೇ ಅವರು ಸ್ಪಂದಿಸ್ತಾ ಇಲ್ಲ. ಓದುವ ಮಕ್ಕಳ ಪಠ್ಯ ಪುಸ್ತಕಗಳು ಕೂಡ ಅಷ್ಟೇ ನಿನ್ನೆ ಮಳೆಯಲ್ಲಿ ಕೊಚ್ಕೊಂಡು ಹೋಗಿ, ಮನೆಯಲ್ಲಿದ್ದಂತ ಅಕ್ಕಿ ಬೇಳೆ ಆಗಿರ್ಬೋದು, ಏನೆಲ್ಲ ದಿನನಿತ್ಯದ ಕೆಲಸಕ್ಕೆ ಬೇಕು ಎಲ್ಲವೂ ಕೂಡ ಅಷ್ಟೇ ಕೊಚ್ಕೊಂಡು ಹೋಗಿದ್ರು. ಅಧಿಕಾರಿಗಳು ಯಾರು ಕೂಡ ಇದ್ರ ಕಡೆ ಗಮನ ಕೊಡ್ತಿಲ್ಲ ಅಂತಿದ್ದಾರೆ. ಜೊತೆಗೆ ಇಲ್ಲಿಯೂ ಕೂಡ ಅಷ್ಟೇ ಸಾಂಕ್ರಾಮಿಕ ರೋಗಗಳು ಕೂಡ ಅಷ್ಟೇ ಎದುರಾಗುವ ಸಾಧ್ಯತೆ ಇದೆ, ಯಾಕಂದ್ರೆ ನಿನ್ನೆಯಿಂದಲೂ ಸಾಕಷ್ಟು ಜನಕ್ಕೆ ಜ್ವರ ಬರ್ತಾ ಇದೆ, ಆದ್ರೂ ಕೂಡ ಅಧಿಕಾರಿಗಳು ಯಾರು ಈ ಕಡೆ ಗಮನ ಹರಿಸ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಸರ್. ನಿನ್ನೆ ನೀವು ಹೇಳ್ತಿದ್ರಿ, ನಿನ್ನೆಯಿಂದಲೂ ಕೂಡ ಸಾಕಷ್ಟು ಜನಕ್ಕೆ ರೋಗ ಬರ್ತಿದೆ, ಜ್ವರ ಬರ್ತಿದೆ ಅಂತ ಅಧಿಕಾರಿಗಳು ಏನ್ ಹೇಳ್ತಾರೆ? ಅಧಿಕಾರಿಗಳು ಬಂದು ಸೊಳ್ಳೆ ವ್ಯವಸ್ಥೆ ಹೊಡಿತಾರೆ, ಹೋಗ್ತಾರೆ. ಅದೊಂದು ಕೆಲಸ ಮಾತ್ರ ಚೆನ್ನಾಗಿ ಮಾಡಿದಿರ ನೀನು. ಸೊಳ್ಳೆ ವ್ಯವಸ್ಥೆ ಬಿಟ್ರೆ ಏನು ಇಲ್ಲಿ ಕಡೆ ಬಂದು ತಿರುಗಿ ನೋಡೋದೇ ಆಗಲಿ, ಮತ್ತೆ ಇನ್ನೊಂದು ಎಲ್ಲರ ಈಗ ನಮ್ಮಲ್ಲಿ ಇಬ್ರು ಮಕ್ಕಳಿದ್ದಾರೆ, ಇಬ್ರು ಮಕ್ಕಳು, ಒಬ್ರು 7ನೇ ಕ್ಲಾಸ್, ಒಬ್ರು 2nd ಸ್ಟ್ಯಾಂಡರ್ಡ್. ಇಬ್ರು ಮಕ್ಕಳು ಬುಕ್ ಇಲ್ಲ, ಇಬ್ರು ಮಕ್ಕಳು ಬಟ್ಟೆಗಳಿಲ್ಲ, ಫ್ರಿಡ್ಜ್ ಹೋಯ್ತು, ಟಿವಿ ಎಲ್ಲ, ಪ್ರತಿಯೊಂದು ಮನೆಯಲ್ಲಿ ಊಟ ತಿಂಡಿ ಸಾಮಾನುಗಳು ಪ್ರತಿಯೊಂದು ಏನು ಇಲ್ಲ. ಓಕೆ ಪೃಥ್ವಿ, ಕೇಳಿದ್ರಲ್ಲ ಅಂದ್ರೆ ಇಲ್ಲಿ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಅಷ್ಟು ಬಿಟ್ರೆ ಬೇರೆ ಯಾವುದೇ ರೀತಿಯಂತ ಕ್ರಮಕ್ಕೂ ಅವ್ರು ಮುಂದಾಗ್ತಿಲ್ಲ. ನಮ್ಮ ಕಷ್ಟಗಳಿಗೆ ಯಾವೊಬ್ಬ ಅಧಿಕಾರಿಯೂ ಕೂಡ ಅಷ್ಟು ಇದುವರೆಗೂ ಸ್ಪಂದಿಸ್ತಿಲ್ಲ ಅನ್ನುವಂತ ಒಂದು ಆಕ್ರೋಶವನ್ನ ಇಲ್ಲಿನ ಗ್ರಾಮಸ್ಥರು ವ್ಯಕ್ತ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್ ವೀಕ್ಷಕರೇ, ನೋಡಿದ್ರೆ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂತ. ಬೆಂಗಳೂರು ಅಂತ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ 28 ಜನ ಶಾಸಕರಿದ್ದಾರೆ, ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳು, ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಕೂಡ ಮುಖ್ಯಮಂತ್ರಿಗಳೇ ಆಗಿದ್ದಾರೆ. ಪಾಪ ಮುಖ್ಯಮಂತ್ರಿಗಳು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಪ್ರಚಾರದ ಭರಾಟೆಯಲ್ಲಿ, ಈ ಕಡೆ ಬರೋದಕ್ಕೆ ಆಗಿಲ್ಲ. ಇನ್ನು ಒಂದ್ ಕಡೆ ಇಲ್ಲಿ ಮೇಯರ್ ಅಂತ ಇದ್ದಾರೆ, ಉಪಮೇಯರ್ ಅಂತ ಇದ್ದಾರೆ, ಬಿಡಿ ಆಯುಕ್ತರು, ಬಿಬಿಎಂಪಿ ಆಯುಕ್ತರು ಎಲ್ಲರೂ ಕೂಡ ಇದ್ದಾರೆ, ಆದ್ರೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಈ ಅವಾಂತರಕ್ಕೆ ಯಾರು ಕಾರಣ ಅನ್ನೋದು ಪ್ರಶ್ನೆ ಆಗಿದೆ. ಇವರ ಬೇಜವಾಬ್ದಾರಿತನದಿಂದ ಅಲ್ಲಿನ ಜನ ನರಕ ಯಾತನೆಯನ್ನ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು, ಯಾರು ಹೊಣೆ ಹಾಗಾದ್ರೆ ಇದಕ್ಕೆ ಅನ್ನುವ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಗ್ತಾ ಇಲ್ಲ. ಹುಳಿಮಾವು ಕೆರೆ ಕೋಡಿ ಹೊಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಪಮೇಯರ್ ಆಪ್ತನೆ ಗುತ್ತಿಗೆದಾರನಾಗಿದ್ನ ಅನ್ನುವ ಪ್ರಶ್ನೆ ಕೂಡ ಇದೆ. ಕೆರೆ ಕೋಡಿ ಉಸ್ತುವಾರಿ ಹೊತ್ತಿದ್ದಂತ ಗುತ್ತಿಗೆದಾರ ಉಪಮೇಯರ್ ಆಪ್ತನಾಗಿದ್ನ, ಉಪಮೇಯರ್ ಮೋಹನ್ ರಾಜ್ ಆತ್ಮೀಯರಾಗಿದ್ರ ಗುತ್ತಿಗೆದಾರ ಅನ್ನುವ ಪ್ರಶ್ನೆ ಈಗ ಸದ್ಯಕ್ಕೆ ಉತ್ತರ ಸಿಗ್ಬೇಕಾಗಿರುವಂತದ್ದು. ಕೆರೆ ಅಭಿವೃದ್ಧಿ ಗುತ್ತಿಗೆ ಕೊಡಿಸಿದ್ರ ಮೋಹನ್ ರಾಜ್ ಅವರು, ಬೊಮ್ಮನಹಳ್ಳಿ ವಾರ್ಡ್ ಕಾರ್ಪೊರೇಟರ್ ಆಗಿದ್ದಾರೆ, ಹಾಗೆ ಉಪಮೇಯರ್ ಆಗಿದ್ದಾರೆ ಮೋಹನ್ ರಾಜ್ ಅವರು. ಪ್ರಕರಣಕ್ಕೂ ಬಿಬಿಎಂಪಿಗೂ ಸಂಬಂಧ ಇಲ್ಲವೆಂಬಂತೆ ವಾದಿಸ್ತಾ ಇದ್ದಾರೆ. ನಿಮ್ಗೂ ಕೂಡ ಗೊತ್ತಿದೆ, ಒಂದ್ ಕಡೆ ಆರ್ ಅಶೋಕ್ ಅವರಿಂದ ಹಿಡಿದು ಮೇಯರ್ ಸಾಹೇಬ್ರಿಂದ ಹಿಡಿದು ಪ್ರತಿಯೊಬ್ರು ಬಿಬಿಎಂಪಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಬಿಡಿಯ ಮೇಲೆ ಎತ್ತಾಗ್ತಾ ಇರುವಂತದ್ದು. ಇನ್ನು ಬಿಡಿಯ ಅಧಿಕಾರಿಗಳು ಬಿಬಿಎಂಪಿಯ ಮೇಲೆ ಎತ್ತಾಗ್ತಾ ಇದ್ದಾರೆ. ಸ್ಥಳೀಯ ಕಾರ್ಪೊರೇಟರ್ ಗಿಲ್ಲದಂತ ಮುತುವರ್ಜಿ ಮೋಹನ್ ರಾಜ್ ಅವರಿಗೆ ಏಕೆ ಬಂತು ಸಡನ್ ಆಗಿ ಭೇಟಿ ಹಿಂದಿತ್ತ ಗುತ್ತಿಗೆದಾರನ ತಪ್ಪು ಮುಚ್ಚಾಕುವಂತ ಉದ್ದೇಶ ಅನ್ನುವ ಪ್ರಶ್ನೆ ಕೂಡ ಈಗ ಎದ್ದಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಥಾಮಸ್, ಯಾರು ಹೊಣೆ ಅನ್ನೋದೇ ಈಗ ಪ್ರಶ್ನೆ ಇರುವಂತದ್ದು. ಇನ್ನು ಒಂದ್ ಕಡೆ ಡೆಪ್ಯೂಟಿ ಮೇಯರ್ನ ಆಪ್ತ ಗುತ್ತಿಗೆದಾರ ಇದರ ಹೊಣೆನ ಒತ್ಕೊಂಬೇಕಾಗಿದೆ ಅಥವಾ ಅವರ ಮುಖಾಂತರ ಇವರಿಗೆ ಗುತ್ತಿಗೆಯನ್ನ ಕೊಡಿಸಲಾಗಿತ್ತ ಅನ್ನುವ ಪ್ರಶ್ನೆ ಇರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ? ಪೃಥ್ವಿ, ಮೇಲ್ನೋಟಕ್ಕೆ ಕಂಡು ಬರುತ್ತಿರುವಂತ ಸಂಗತಿಗಳನ್ನು ನೋಡಿದಾಗ ಆ ರೀತಿಯಂತ ಅನುಮಾನಗಳು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಯಾಕಂತ ಹೇಳಿದ್ರೆ ಪ್ರಕರಣ ನಡೆದಂತ ದಿನ ಸ್ಥಳೀಯ ಕಾರ್ಪೊರೇಟರ್ಗಿಂತ ಅತಿ ಹೆಚ್ಚಿನ ಮುತುವರ್ಜಿ ವಹಿಸುವಂತರು ಉಪಮೇಯರ್ ಮೋಹನ್ ರಾಜ್ ಅವರು. ಉಪಮೇಯರ್ ಅನ್ನೋ ಕಾರಣಕ್ಕೆ ಅವ್ರು ಆ ರೀತಿ ಮುತುವರ್ಜಿ ವಹಿಸ್ತಾರ ಅನ್ನೋಂತ ನಿಜಕ್ಕೂ ಕೂಡ ಸತ್ಯ ಆಗಿದ್ರೆ ಅದನ್ನ ಒಪ್ಕೋಬಹುದು. ಆದ್ರೆ ಹಿಂದಡೆ ಇರುವಂತ ಕೆಲವೊಂದು ಅಂಶಗಳನ್ನ, ಅದೇ ರೀತಿ ಪ್ರಕರಣದ ಹಿಂದೆ ಕೇಳಿ ಬರ್ತಿರುವಂತ ಕೆಲವು ಅನುಮಾನಗಳನ್ನ ನೋಡಿದಾಗ ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ
ಈ ಅರಕೆರೆ ವ್ಯಾಪ್ತಿಯ ಉಳಿಮಾವು ಕೆರೆಯ ಉಸ್ತುವಾರಿಯನ್ನ ಏನು ಸಣ್ಣ ಪುಟ್ಟದಾಗ ನೋಡ್ಕೊಳ್ತಾ ಇದ್ದ ಗುತ್ತಿಗೆದಾರ ಇಲ್ಲೊಂದ್ ಕಡೆ ಮೋಹನ್ ರಾಜ್ರವರ ಆಪ್ತನ ಅನ್ನುವಂತ ಅನುಮಾನಗಳು ಕೂಡ ಕಾಡ್ತವೆ. ಯಾಕಂದ್ರೆ ಒಟ್ಟಾರೆ ಪ್ರಕರಣ ಆ ರೀತಿಯಾದಂತ ಅನುಮಾನಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಮೋಹನ್ ರಾಜ್ರವರ ಬಗ್ಗೆ ಇರುವಂತ ಆರೋಪಗಳೇನು ಅಂತ ಹೇಳಿದ್ರೆ, ಆ ಭಾಗದಲ್ಲಿ ಬೊಮ್ಮನಹಳ್ಳಿಯ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ಯಾವುದೇ ಕಾಮಗಾರಿ ಆದ್ರೂ ಅದರ ಗುತ್ತಿಗೆಯನ್ನ ಇವರ ಅಣತಿ ಇಲ್ಲದೆ ಯಾರಿಗೂ ಕೊಡಬಾರ್ದು ಅನ್ನುವಂತ ಒಂದು ಅಲಿಖಿತ ಸಂವಿಧಾನ ಅಲಿಖಿತ ಒಂದು ನಿಯಮನೆಯಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ. ಹಾಗಾಗಿ ಉಳಿಮಾವು ಕೆರೆಯ ಉಸ್ತುವಾರಿಯನ್ನ ಯಾವ ಗುತ್ತಿಗೆದಾರನಿಗೂ ವಹಿಸಿಕೊಟ್ಟಿಲ್ಲ ಅನ್ನುವಂತ ಮಾಹಿತಿನ BBMP ಹೇಳ್ತಿರ್ಬೋದು. ಆದ್ರೆ ಇಷ್ಟು ವರ್ಷಗಳವರೆಗೆ 2016 ನಂತರ BDAಯಿಂದ BBMPಗೆ ಹಸ್ತಾಂತರ ಆಯ್ತು, ಅಲ್ಲಿಂದ ಇಲ್ಲಿವರೆಗೂ ಕೆರೆಯ ಉಸ್ತುವಾರಿನ ಯಾರು ನೋಡ್ಕೊಳ್ಳೇ ಇಲ್ವಾ ಅನ್ನುವಂತ ಅನುಮಾನಗಳು ಕೂಡ ಕಾಡ್ತದೆ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಉಳಿಮಾವು ಕೆರೆಯ ಉಸ್ತುವಾರಿಯನ್ನ ಒಬ್ಬ ಗುತ್ತಿಗೆದಾರ ನೋಡ್ಕೊಳ್ತಾ ಇದೆ, ಆತನ ಹೆಸರನ್ನು ರಿವೀಲ್ ಆಗಿಲ್ಲ. ನ್ಯೂಸ್ 18 ಗಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಮೇಲ್ನೋಟಕ್ಕೆ ಕಂಡುಬರ್ತಿರುವಂತ ಸಂಗತಿಗಳು ಅವತ್ತಾದಂತ ಪ್ರಕರಣದ ಒಟ್ಟಾರೆ ಸತ್ಯಾಸ್ತ್ಯ ನೋಡಿದಾಗ ಎಲ್ಲೋ ಒಂದ್ ಕಡೆ ಮೋಹನ್ ರಾಜ್ರವರ ಆಪ್ತನೇ ಆ ಒಂದು ಗುತ್ತಿಗೆಯನ್ನು ವಹಿಸ್ಕೊಂಡಿದ್ನ ಅನ್ನುವಂತ ಅನುಮಾನಗಳು ಕೂಡ ಕಾಡ್ತದೆ. ಇದ್ರ ಬಗ್ಗೆ ಕಮಿಷನರ್ ಅನಿಲ್ ಕುಮಾರ್ ಅವರು ಬಹಳ ಗಂಭೀರವಾದಂತಹ ಒಂದಷ್ಟು ತನಿಖೆಯನ್ನು ಕೂಡ ಮಾಡ್ತಾ ಇರುವಂತ ಮಧ್ಯಾಹ್ನದೊಳಗೆ ತನಿಖಾ ವರದಿಯನ್ನು ಕೂಡ ಹೊರಬರುವಂತ ಸಾಧ್ಯತೆ. ಆ ಒಂದು ತನಿಖಾ ವರದಿಗಳಲ್ಲಿ ಎಲ್ಲೋ ಒಂದ್ ಕಡೆ ಮೋಹನ್ ರಾಜ್ ಅದೇ ರೀತಿ ಆ ಒಂದು ಭಾಗದ ಶಾಸಕರಾಗಿರುವಂತ ಸತೀಶ್ ರೆಡ್ಡಿ ಅವರು ನೋಡಿ ದುರಂತ ಅಂದ್ರೆ ಸತೀಶ್ ರೆಡ್ಡಿ ಅವರು ಈವರೆಗೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಆ ಒಂದು ಕ್ಷೇತ್ರದ ಶಾಸಕರು ಆ ಒಂದು ಭಾಗದ ಒಬ್ರು ಶಾಸಕರಾಗಿ ಈವರೆಗೂ ಕೂಡ ರಿಯಾಕ್ಟ್ ಮಾಡಿಲ್ಲ ಅಂದಾಗ ನಿಜಕ್ಕೂ ಕೂಡ ಅನುಮಾನಗಳು ಕಾಡ್ತದೆ. ಎಲ್ಲೋ ಒಂದ್ ಕಡೆ ಮೋಹನ್ ರಾಜ್ರವರ ಆಪ್ತನ ಪಾತ್ರ ಇದ್ರೊಳಗೆ ಬಹಳ ದೊಡ್ಡದಾಗಿದೆ ಅನ್ನೋಂತ ಅನುಮಾನ ಕೂಡ ಕಾಡ್ತದೆ. ಹಾಗಾಗಿ ಅನಿಲ್ ಕುಮಾರ್ ಅವರು ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಒಳಗಡೆ ಏನು ಬಹಿರಂಗ ಪಡಿಸಲಿರುವಂತ ತನಿಖೆಯಲ್ಲಿ ಏನಿದೆ ಆ ತನಿಖೆಯಲ್ಲಿ ಈ ಅಂಶಗಳು ಎಲ್ಲೋ ಒಂದ್ ಕಡೆ ಉಲ್ಲೇಖ ಆಗತ್ತೆ ಅನ್ನುವಂತ ಅನುಮಾನಗಳು ಕೂಡ ಕಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಥಾಮಸ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.